ಕಲಬುರಗಿಯಲ್ಲಿ ಗುತ್ತಿಗೆದಾರನಿಂದ ಲಂಚ ಪಡೆದಿದ್ದಾರೆ ಎಇ ಡಿಸಿ ಕಚೇರಿ ಆವರಣದಲ್ಲಿ 30,000 ಲಂಚವನ್ನ ಪಡೆದುಕೊಂಡಿದ್ದಾರೆ 30,000 ಲಂಚವನ್ನ ಪಿಡಬ್ಲ್ಯೂಡಿ ಎಇ ವೆಂಕಟೇಶ್ ಬಿರಾದರ ಪಡೆದುಕೊಂಡಿರೋದು ಇದಕ್ಕೆ ಸಂಬಂಧಪಟ್ಟ ವಿಡಿಯೋ ಕೂಡ ಬಹಿರಂಗವಾಗಿದೆ ವಿಡಿಯೋವನ್ನ ಆಪ್ ಮುಖಂಡ ಬಿಡುಗಡೆ ಮಾಡಿದ್ದಾರೆ 1 ಕೋಟಿ ರಸ್ತೆ ಕಾಮಗಾರಿಗೆ ಲಂಚವನ್ನ ನೀಡುವಂತೆ ಬೇಡಿಕೆ ಇಟ್ಟಿದ್ರು ಬೇಡಿಕೆ ಇಟ್ಟು ಹಣವನ್ನ ಕೂಡ ಪಡೆದಿದ್ದಾರೆ ಎಇ ವೆಂಕಟೇಶ್ ಬಿರಾದರ फोटो डिटेल्स नम्म प्रतिनिधि बजरंगी नीट्टा होगतारे दूरवाणी संपर्कदल्लिद्दारे बजरंगी कमीशन लंच भ्रष्टाचार एल्ला विचारगळु एष्टर मट्टिगे चर्चे आगता इदे प्रतिनित्य ओंदल्ल ओंदु ई हुडुकुगळु बहिरंग आगता इदे इष्टर नडुवे कूड ಬಹಿರಂಗವಾಗಿ ಜನರು ಓಡಾಡ್ತಾ ಇದ್ದಾರೆ ನಾವು ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀವಿ ಯಾವುದೇ ಭಯ ಇಲ್ಲದೆ ಎಇ ಲಂಚ ಪಡೆತಿರುವ ದೃಶ್ಯ ಆ ಒಂದು ವಿಡಿಯೋ ಲಭ್ಯವಾಗಿರೋದು ಈಗ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸ್ಮಿತಾ ಖಂಡಿತವಾಗಿಯೂ ಕೂಡ ಕರ್ನಾಟಕ ರಾಜ್ಯದ ಹಲವು ಒಂದು ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಂತ ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ವಿಡಿಯೋಗಳು ಕೂಡ ಹೊರಬಂದಿರುವಂತ ಈವನ್ ಎಸಿಬಿ ಅಧಿಕಾರಿಗಳು ಕೂಡ ದಾಳಿ ಮಾಡಿದ ಸಂದರ್ಭದಲ್ಲಿ ಅಧಿಕಾರಿಗಳು ಲಂಚ ತೆಗೆದುಕೊಳ್ಳುತ್ತಿರತಕ್ಕಂತ ಚಿತ್ರಗಳು ಕಂಡಿರುವಂತದ್ದು ಅದೇ ರೀತಿಯಾಗಿ ಪಿಡಬ್ಲ್ಯೂಡಿ ಇಲಾಖೆ ಅಂದ್ರೆ ಕಲಬುರಗಿ ಜಿಲ್ಲೆ ಇದು ಚಿಂಚೋಳಿ ತಾಲೂಕಿನ ಎಇ ಆಗಿರತಕ್ಕಂತ ವೆಂಕಟೇಶ್ ಬಿರಾದರ್ ಕೂಡ ಗುತ್ತಿಗೆದಾರನ ಬಳಿ ಒಬ್ಬ ಒಂದು 30,000 ಹಣಕ್ಕೆ ಬೇಡಿಕೆ ಕೂಡ ಇಟ್ಟಿರ್ತಾರೆ ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಚಿಂಚೋಳಿ ತಾಲೂಕಿನ ಪತಂಗಲ್ ಅನ್ನುವಂತ ಒಂದು ಗ್ರಾಮ ಇದೆ ಗ್ರಾಮದಲ್ಲಿ 1 ಕೋಟಿ ವೆಚ್ಚದಲ್ಲಿ ಒಂದು ರಸ್ತೆ ಕಾಮಗಾರಿ ಮಾಡಿರ್ತಾರೆ ಆ ರಸ್ತೆ ಕಾಮಗಾರಿ ಬಿಲ್ ಕ್ಲಿಯರ್ ಮಾಡೋದಕ್ಕಾಗಿ ಅದೇ ಬಿಲ್ ಮಾಡಿ ಕೊಡೋದಕ್ಕಾಗಿ 30,000 ಹಣಕ್ಕಾಗಿ ಡಿಮ್ಯಾಂಡ್ ಇಟ್ಟಿರ್ತಾರೆ ಅದು ಕೂಡ ಬಜರಂಗಿ ಮತ್ತೆ ಸಂಪರ್ಕ ಮಾಡ್ತೀನಿ ನಿಮ್ಮನ್ನ ಚಿಂಚೋಳಿ ಶಾಸಕರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಮೇಡಂ ನಮಸ್ಕಾರ ಸರ್ ತಮ್ಮ ಗಮನಕ್ಕೆ ಬಂದಿದ್ಯಾ ಈ ಒಂದು ವಿಚಾರ ಎಇ ಲಂಚವನ್ನ ಪಡಿತಾ ಇರೋದು ಅದರಲ್ಲೂ ಕೂಡ ಡಿಸಿ ಕಚೇರಿ ಆವರಣದಲ್ಲಿ ಜಸ್ಟ್ ಬಂತು ಮೇಡಂ ಜಸ್ಟ್ ಇವಾಗ 120 ಮಿನಿಟ್ಸ್ ಬ್ಯಾಕ್ ಗೊತ್ತಾಯ್ತು ನನಗೆ ಇದು ಪತಂಗಲ್ ಅಂತ ಮೇಡಂ ಪತಂಗಲ್ ಆಕ್ಚುಲಿ ನಮ್ಮ ಮತಕ್ಷೇತ್ರನೂ ಬರಲ್ಲ ಪತಂಗಲ್ ಐ ಆಮ್ ನಾಟ್ ಕನ್ಸರ್ನ್ಡ್ ಆಫ್ ಪತಂಗಲ್ ಆದ್ರೆ ಇದು ಆಗಿದ್ದು ತಪ್ಪು ಯಾರೇ ಮಾಡ್ಲಿ ಯಾರೇ ಹೆಸರು ತಗೊಂಡು ಲಂಚ ತಗೊಳ್ಳೋದು ತಪ್ಪಾಗುತ್ತೆ ನಾವು ನೀವು ಬೇಕಿದ್ರೆ ನಮ್ಮ ಕ್ಷೇತ್ರ ಐ ಆಮ್ ಎ ಡಾಕ್ಟರ್ ಮೇಡಂ ಪ್ರೊಫೆಷನಲ್ ಐ ಆಮ್ ಡಾಕ್ಟರ್ ಡಾಕ್ಟರ್ ಆಗಿ 3 ಇಯರ್ಸ್ ಬ್ಯಾಕ್ ಐ ಬಿಕಮ್ ಎಂಎಲ್ಎ ನೀವು ನಮ್ಮ ಕ್ಷೇತ್ರದಲ್ಲೂ ಕೇಳಬಹುದು ನಾವು ತುಂಬಾ ನಾವು ಇದರ ನಮಗೆ ಕ್ವಾಲಿಟಿ ಕೆಲಸ ಬೇಕು ನೋ ಲಂಚ ನಾವು ಏನು ಲಂಚ ಬಗ್ಗೆ ತಲೆನೇ ಕೆಡಿಸಿಕೊಳ್ಳಲ್ಲ ಈಗ ಅವಿನಾಶ್ ಯಾದವ್ ಸರ್ ತಾವು ಸ್ಥಳೀಯ ಶಾಸಕರ ಅಲ್ಲದೆ ಹೋದ್ರೂ ಕೂಡ ನಿಮಗೆ ಅರಿವಿರುತ್ತೆ ನೋಡಿ ಇಂಥ ಏನೇ ಪ್ರಕರಣಗಳಾದರೂ ಕೂಡ ಅದರಲ್ಲಿ ಅಧಿಕಾರಿಗಳ ಪಾತ್ರ ಇದ್ದರೂ ಕೂಡ ನೇರವಾಗಿ ಜನಪ್ರತಿನಿಧಿಗಳ ಮೇಲೂ ಕೂಡ ಅಂದ್ರೆ ಅಲ್ಲಿನ ಸ್ಥಳೀಯ ಶಾಸಕರಾಗಿರಬಹುದು ಅಥವಾ ಉಸ್ತುವಾರಿ ಸಚಿವರಾಗಿರಬಹುದು ಇಂಥವರ ಮೇಲೂ ಕೂಡ ಆರೋಪ ಬಂದ್ಬಿಡುತ್ತೆ ಆಟೋಮ್ಯಾಟಿಕಲಿ ಅದೇ ಮೇಡಂ ವಾಟ್ ಯು ಸೀ ಮೇಡಂ ವಿ ಆರ್ ಇನ್ ಅ ಸಚ್ ಅ ಸಿಚುಯೇಷನ್ ವಿ ಆರ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇವಾಗ ನಾನು ಇಲ್ಲಿ ಗುಲ್ಬರ್ಗ ಇವಾಗ ನಾನು ಚಿಂಚೋಳಿ ಇದ್ದೀನಿ ಯಾರೋ ಹೋಗಿ ಬೆಂಗಳೂರಲ್ಲಿ ನನ್ನ ಹೆಸರು ತಗೊಂಡು ಲಂಚ ತಗೊಂಡ್ರೆ ಅದು ತಪ್ಪು ಅದು ಅವರ ಯಾರಿದ್ದಾರೆ ನನಗೆ ಗೊತ್ತೇ ಇಲ್ಲ ಅವರು ಯಾರಿದ್ದಾರೆ ಇವಾಗ ನಾನು ಜಸ್ಟ್ ಇವಾಗ 20 ಮಿನಿಟ್ಸ್ ಬ್ಯಾಕ್ ಗೊತ್ತಾಯ್ತು ವೆಂಕಟೇಶ್ ಬಿರಾದರ್ ಅಂತ ಯಾರೋ ಇದ್ದಾರಂತೆ ಪೊತಾಂಗಲ್ ವಿಚ್ ಇಸ್ ನಾಟ್ ಕನ್ಸರ್ನ್ ಟು ಮೀ ಅಲ್ಲಿ ನನ್ನ ಹೆಸರು ಹೇಳಿದ್ದಾರಂತೆ ಅದಕ್ಕೆ ನಾನು ಇವಾಗ ಎಸ್ ಪಿ ಹತ್ರ ಹೋಗಿ ಲೆಟರ್ ಕೊಡ್ತೀನಿ ರೈಟಿಂಗ್ ಅಲ್ಲಿ ಲೆಟರ್ ಕೊಟ್ಟು ಈ ತರ ಆಗಿದೆ ಹಗರಣ ಇದನ್ನ ಕನ್ಸರ್ನ್ ಬರಲ್ಲ ಪೊತಾಂಗಲ್ ಆದ್ರೂ ಕೂಡ ಈ ತರ ನಡೆದಿ ಟಿವಿ ಅಲ್ಲಿ ಬಂದಿದೆ ಇದು ರೆಕ್ಟಿಫೈ ಮಾಡಿ ಕ್ರಮ ತಗೊಳ್ಳಿ ಇನ್ವೆಸ್ಟಿಗೇಟ್ ಮಾಡಿ ಯಾರು ತಪ್ಪಿಸ್ತಿದ್ದಾರೆ ಅವ್ರ ಶಿಕ್ಷೆ ಆಗಲಿ ಅಂತ ನಾನೇ ಕೊಡ್ತೀನಿ ಈಗ ತಮ್ಮ ಹೆಸರು ಬಳಕೆ ಆಗಿರೋದು ಈಗ ನೋಡಿ ನಿಮಗೆ ಏನಾದರೂ ಪರಿಚಯಸ್ಥರು ಯಾರಾದರೂ ಅಲ್ಲಿ ವರ್ಕ್ ಮಾಡ್ತಿರೋ ಅಧಿಕಾರಿಗಳು ಪರ್ಸನಲಿ ಟಚ್ ಇರೋರು ಹಾಗೇನಾದರೂ ಇದ್ದಾರಾ ಸರ್
ನಮಗೆ ನೋಡಿ ಮೇಡಂ ಅದೇ ಅಂತೀನಲ್ಲ ನಮಗೆ ಇದು ಬೂನು ಇದೆ ಇದು ಒಂದು ಸೈಡ್ ಎಫೆಕ್ಟ್ ತರ ಮೇಡಂ ಜನಪ್ರತಿನಿಧಿ ಅಂದ್ರೆ ನಮ್ಮ ಹೆಸರು ಎಲ್ಲೇ ಬಳಸಿಕೆ ಮಾಡ್ಕೊಂಡು ದೊಡ್ಡ ತಗೊಳ್ಳೋದು ತಪ್ಪು ಕೊಡೋದು ತಪ್ಪು ಲಂಚ ಕೊಡೋದು ತಪ್ಪು ವಿ ಶುಡ್ ಬಿ ಅವೇರ್ನೆಸ್ ಇರಬೇಕು ಸುಮ್ಮನೆ ಇವಾಗ ನಮ್ಮ ಹೆಸರು ಹೇಳಿ ದುಡ್ಡು ಕೊಟ್ಟೆದು ನಾವು ಹಿಡಿತೀವಿ ಅವರಿಗೆ ನಾವು ಗೊತ್ತು ಇರಲ್ಲ ಅವ್ರು ಯಾರಂತ ವೆಂಕಟೇಶ್ ಬಿರಾದರ್ ಅವರು ನಿಮಗೆ ಗೊತ್ತಿಲ್ಲ ವೆಂಕಟೇಶ್ ಬಿರಾದರ್ ನಮ್ಮ ಚಿಂಚೋಳಿ ಸೆಕ್ಷನ್ ನಮ್ಮ ಎಡಬ್ಲ್ಯೂ ಚಿಂಚೋಳಿ ಅಂದ್ರೆ ನಮ್ಮ ಮತಕ್ಷೇತ್ರ ಸೇಡಂ ಚಿಂಚೋಳಿ ಎರಡು ಕಂಬೈನ್ ಇದೆ ಮೇಡಮ್ ಈ ಸೆಕ್ಷನ್ ಡಿವೈಡೆಡ್ ಇದೆ ಸೇಡಂ ಮತಕ್ಷೇತ್ರ ವರ್ಧ ಬರುತ್ತೆ ನಮಗೂ ವರ್ಧ ಬರುತ್ತೆ ಆಫೀಸರ್ ಬಟ್ ಆಫೀಸರ್ ಕರ್ತವ್ಯ ಆಫೀಸರ್ ಕರೆಕ್ಟ್ ಆಗಿ ಮಾಡಬೇಕು ಯಾರೇ ಇರಲಿ ಇವಾಗ ಅವ್ರಿಗೆ ಏನೋ ವಿಡಿಯೋ ಲೀಕ್ ಆಗಿದೆ ಅಂತ ನೀವು ಹೇಳ್ತಾ ಇದೀರಾ ಆಯ್ತು ತನಿಖೆ ಆಗ್ಲಿ ತನಿಖೆ ಆದ್ರೆ ಅವ್ರು ಏನಾದ್ರು ಟ್ರೂ ಆದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ ಲಾ ಇದೆ ಜುಡಿಷಿಯರಿ ಇದೆ ಸೊ ತಾವೀಗ ಪರ್ಸನಲಿ ಕಂಪ್ಲೇಂಟ್ ಏನಾದ್ರೂ ಕೊಡ್ತಿದ್ದೀರಾ ತಾವ ಹೇಳ್ತಾ ಇದ್ರಿ ಲೆಟರ್ ಕೊಡ್ಬೇಕು ಅಂತ ಇವಾಗ ನನ್ನ ಹೆಸರು ಪ್ರಸ್ತಾಪನೆ ಆಗಿದೆ ಸೊ ಕೊಡ್ಲೇಬೇಕಾಗತ್ತೆ ನನ್ನ ಹೆಸರು ಯಾಕೆ ಬಂತು ಕೊಡ್ಲೇಬೇಕಾಗತ್ತೆ ಕಂಪ್ಲೇಂಟ್ ಡಿಫಮೇಷನ್ ಸುಮ್ ಸುಮ್ನೆ ನಾವಿಲ್ಲಿ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಇಲ್ಲಿ ಉದ್ಘಾಟನೆ ಎಲ್ಲ ಮಾಡೋ ಕೆಲಸಗಳಲ್ಲಿ ನಾ ಬಹಿರಂಗವಾಗಿ ಹೇಳ್ತೀನಿ ಕ್ವಾಲಿಟಿ ಕೆಲಸ ಆಗ್ಬೇಕು ಅಕಸ್ಮಾತ್ ಕ್ವಾಲಿಟಿ ಕೆಲಸ ಆಗಿಲ್ಲ ಅಂದ್ರೆ ಗ್ರಾಮಸ್ಥರಿಗೆ ಹೇಳ್ತೀನಿ ನೀವೇ ಸ್ಟಾಪ್ ಮಾಡಬಹುದು ಸ್ಟಾಪ್ ಮಾಡಿ ನನ್ ಕರೆಸಿ ನಾನು ಬಂದು ಯಾರು ಹೈಯರ್ ಆಫೀಸ್ ಇದೆ ಕರೆಸ್ಬಿಟ್ಟು ಕ್ವಾಲಿಟಿ ಕೆಲಸ ಮಾಡೋಣ ಅಂತ ನಾನು ಎಲ್ಲಾ ಕಡೆ ಹೇಳ್ತೀನಿ ನಾನು ಅಂಡ್ ನಾನು ಇವಾಗ ಪೊಲಿಟಿಕ್ಸ್ ಬಂದಿದ್ದು ನಾ 3 ವರ್ಷ ನಾನು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಇದ್ದೀನಿ ಮೇಡಮ್ ನಮ್ ಕೆಲಸ ಕರೆಕ್ಟ್ ಆಗಬೇಕು ಯಾರೇ ಇರ್ಲಿ ನಮ್ಗೆ ಜನರು ಆರ್ಸ್ ತಂದಿದ್ದಾರೆ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ನಮ್ ಸರ್ಕಾರನು ಒಳ್ಳೆ ಕೆಲಸ ಮಾಡ್ತಾ ಇದೆ ಮೋದಿಜಿ ಅವರು ಎಲ್ಲ ಸ್ಕೀಮ್ಸ್ ಎಲ್ಲ ಒಳ್ಳೆ ಕೆಲಸ ಆಗ್ತಾ ಇದೆ ರೈಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಅವಿನಾಶ್ ಜಾಧವ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ